ಎಲ್ರಿಗೂ ನಮಸ್ಕಾರ ನಮ್ಮ ಶ್ರೀನಿವಾಸ ಮೂರ್ತಿ ಅವರು ನಮ್ಮ ಜೊತೆ ತಿರ್ಗಾ ಜಾಯ್ನ್ ಆಗಿದ್ದಾರೆ ಇವತ್ತು ವೀಕೆಂಡ್ ಸ್ಪೆಷಲ್ ಅಂತ ಏನೋ ಒಳ್ಳೇದು ಮಾತಾಡೋಣ ಅಂತಂದ್ರೆ ಜಾನಿ ಇದನ್ನು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಮಿಸ್ಟರ್ ರಣತುಂಗ್ ಅವರು ಅಲ್ಲ ಗುರು ಅವರು ಶ್ರೀಲಂಕಾ ಬಗ್ಗೆ ಏನಾದ್ರು ಹೇಳಿ ನಂಗೆ ಬೇಜಾರೇ ಇಲ್ಲ ಬಟ್ ಇಂಡಿಯಾನ ಬಿ ಟೀಮ್ ಅಂತ ಹೆಂಗ್ ಕರಿತಾರೆ ಗುರು ಓಕೆ ಇಂಡಿಯಾ ಎ ಟೀಮ್ ಅಂತಾದರೂ ಹೇಳಿದ್ರೆ ಏನೋ ಓಕೆ ಅಂತ ಹೇಳ್ಬೋದು ಗುರು ಇರೋ ನೀನು ಹದಿನಾಲ್ಕು ಜನ ಇಂಡಿಯಾ ಆಡಿರೋ ಪ್ಲೇಯರ್ ಗಳು ನೀನ್ ಇದನ್ನ ಬಿ ಟೀಮ್ ಅಂತ ಯಾವ ಗುರು ನೀನು ಜಾನಿ ರಣತುಕ ಒಬ್ಬರೇ ಅಲ್ಲ ಇನ್ಫ್ಯಾಕ್ಟ್ ಎಷ್ಟೊಂದ್ ಜನ ನಮ್ ಇಂಡಿಯಾ ಇರೋರೆ ಅನ್ಕೊಂಡ್ಬಿಟ್ಟಿದ್ರು ಇದು ಇಂಡಿಯಾ ಬಿ ಟೀಮ್ ಅಂತ ಇಂಡಿಯಾ ಎ ಟೀಮ್ ಇನ್ಫ್ಯಾಕ್ಟ್ ತರ ಕಳಿಸ್ತಾ ಇದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ರು ಅನ್ಕೊಬಾರದು ಅಂತ ನನ್ನ ಇದು ಆಲ್ರೆಡಿ ನಾ ಕ್ಲಾರಿಫೈ ಮಾಡಿದ್ದೆ ಇದು ಮೇನ್ ಟೀಮ್ ಸ್ಟೇಟಸ್ ಇರುವಂತ ಟೀಮು ನಾಳೆ ಇದು ಒನ್ ಡೇ ಇಂಟರ್ ನ್ಯಾಷನಲ್ ಅಂತಾನೆ ಹೋಗತ್ತೆ ರೆಕಾರ್ಡ್ಸ್ ಅಲ್ಲಿ ಟಿ ಟ್ವೆಂಟಿ ಅಂತಾನೆ ಹೋಗುತ್ತೆ ರೆಕಾರ್ಡ್ಸ್ ಅಲ್ಲಿ ಸೊ ಇದನ್ನ ನೀನು ಬಿ ಟೀಮ್ ಎ ಟೀಮ್ ಜೆಡ್ ಟೀಮ್ ಅಂತ ಕರೆಯೋಂಗಿಲ್ಲ ಅಂತ ಬಟ್ ಈಗ ಕ್ರಕ್ಷ ಮ್ಯಾಟರ್ ಏನು ಅಂತ ಹೇಳ್ಬಿಡ್ತೀನಿ ನಮ್ಮ ಜನಕ್ಕೆ ಜನ ನೋಡಿದಿರ ಆಲ್ರೆಡಿ ಗೊತ್ತಾಗಿದೆ ನಿಮ್ಗೆ ಬಟ್ ಒಪಿನಿಯನ್ಸ್ ಕೊಡಕ್ ಬಂದಿಲ್ಲ ನಾವಿಲ್ಲಿ ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಜಜ್ಮೆಂಟ್ ಆಗದಿಲ್ಲ ರಣತುಂಗ ಒಂದ್ ಸ್ಟೇಟ್ಮೆಂಟ್ ಮಾಡಿದಾರೆ ಏನು ಅಂತಂದ್ರೆ ಇದು ಅವಮಾನ ಶ್ರೀಲಂಕನ್ ಕ್ರಿಕೆಟ್ಗೆ ಇದು ಇನ್ಸಲ್ಟ್ ಅಂತ ಹೇಳಿದ್ದಾರೆ ಇಂಡಿಯಾ ಕಳ್ಸಿರೋದು ಬಿ ಟೀಮು ಅವ್ರಗೇನ್ಸ್ಟ್ ನಮ್ಮ ಶ್ರೀಲಂಕನ್ ಮೇನ್ ಟೀಮ್ ಆಡ್ತಾ ಇದೆ ಈ ತರ ಇನ್ಸಲ್ಟ್ ಮಾಡಬಾರ್ದಾಗಿತ್ತು ಮಾರ್ಕೆಟಿಂಗ್ ಮತ್ತೆ ಸ್ಟ್ರಾಟಜಿಗೋಸ್ಕರ ಶ್ರೀಲಂಕನ್ ಬೋರ್ಡ್ ಮಾಡಿರೋಂತ ಒಂದು ದೊಡ್ಡ ತಪ್ಪು ಅಂತ ತಂತ್ರ ತಪ್ಪು ಅಂತ ಹೇಳ್ತಾ ಇದಾರೆ ಅದು ರಣತುಂಗ ಮೋಸ್ಟ್ ಏನು ರೆಸ್ಪೆಕ್ಟೆಡ್ ರಣತುಂಗ ಶ್ರೀಲಂಕನ್ ವರ್ಲ್ಡ್ ಕಪ್ ವಿನ್ನಿಂಗ್ ಸ್ಕ್ವಾಡ್ ನ ಕ್ಯಾಪ್ಟನ್ ನಾಯಕರಾದಂತಹ ರಣತುಂಗ ಇದು ಯಾಕೆ ಈ ಪ್ರಿಫಿಕ್ಸ್ ಗಳು ಹೇಳ್ತಾ ಅಂತಂದ್ರೆ ಅವ್ರ ಸ್ಟೇಟ್ಮೆಂಟ್ಗೆ ಒಂದು ವ್ಯಾಲ್ಯೂ ಇದೆ ಸರಿ ತಪ್ಪು ಅನ್ನೋದು ಡಿಸ್ಕಷನ್ ಆಮೇಲೆ ಬಂದೇ ಬರುತ್ತೆ ಇವಾಗ ನಾವು ನಮ್ಮ ಪಾಯಿಂಟ್ ಅಲ್ಲೇ ಹೇಳ್ತಾ ಇದ್ವಿ ಜಾನಿ ನೀನ್ ಇನ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಹೇಳ್ತಾ ಇದೆಯಾ ಇಂಡಿಯಾ ಮಾತಾಡ್ತಾ ಇರೋದ್ರಿಂದ ಅವ್ರು ಹೇಳೋದೇನು ಅಂತಂದ್ರೆ ಬೆಟರ್ ಟೀಮ್ ಕರ್ಸ್ಬೋದಾಗಿತ್ತ ಅಥವಾ ಮೇನ್ ಟೀಮ್ ಬರ್ಬೋದಾಗಿತ್ತ ಅಂತ ಆ ಶ್ರೀಲಂಕನ್ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಫೇರ್ ಅಂಡ್ ಅಫ್ ಅನ್ಸ್ ಅನ್ಸತ್ತೆ ಬಟ್ ಮಾಡಿರೋ ಟೋನ್ ಸರಿ ಅಂತ ನಾನು ಹೇಳ್ತಾ ಇದೀನಿ ಅಂದ್ರೆ ಸಬ್ಸ್ಟೆನ್ಸು ಇಲ್ಲ ಅಂತ ಹೇಳ್ತಾ ಇದೀನಿ ವಿಜಿ ಅವರು ಪ್ರಾಬ್ಲಿ ಈಗೋ ಬಂದಿದೆ ಅನಿಸುತ್ತೆ ಗುರು ನಂದು ಶ್ರೀಲಂಕಾ ಟೀಮು ಚ ವರ್ಲ್ಡ್ ಚಾಂಪಿಯನ್ ಟೀಮು ನಮ್ಮ ಮೇಲೆ ಸೆಕೆಂಡ್ ಸ್ಟ್ರಿಂಗ್ ಟೀಮ್ನ ಕಳಿಸ್ಬಿಟ್ಟು ಇವರು ಒಂದು ಸೀರೀಸ್ ಮಾಡ್ತಾ ಇರಲ್ಲ ಹೆಂಗೆ ಅಂತ ಬಟ್ ಏನು ಗೊತ್ತಾ ಅದೇ ಕಡು ಸತ್ಯ ವಿಜಯ್ ನಾನು ನೋಡ್ತಾ ಇದ್ದೆ ಶ್ರೀಲಂಕಾ ಅವರ ರೆಕಾರ್ಡ್ ಇತ್ತೀಚಿನ ದಿನಗಳಲ್ಲಿ ಟೂ ತೌಸಂಡ್ ಸೆವೆಂಟೀನಿಂದ ಸುಮ್ಮನೆ ನಾನು ತುಂಬ ಹಿಂದೆ ಹೋಗ್ಬೇಡ ಸೆವೆಂಟೀನಿಂದ ನೋಡ್ಕೊಂಡ್ ಬರ್ತಾ ಇದ್ದೆ ಏನೂ ಇಲ್ಲ ಪರ್ಫಾರ್ಮೆನ್ಸ್ ಅವ್ರದ್ದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ವಿಜಯ್ ಅವ್ರು ಏನಾದ್ರು ವಿಕ್ಟ್ರಿ ಬಂದಿದ್ರೆ ಅದು ಯಾವುದೋ ಒಂದು ಟ್ರೈ ಸೀರೀಸ್ ಜಿಂಬಾಬ್ವೆ ಶ್ರೀಲಂಕಾ ಬಾಂಗ್ಲಾದೇಶ್ ಇನ್ ಬಾಂಗ್ಲಾದೇಶ್ ಅದೊಂದೇ ಅವರು ಓಡಿಯಲ್ಲಿ ಗೆದ್ದಿರೋ ಅಂತ ಟೂರ್ನಮೆಂಟ್ ಶ್ರೀಲಂಕಾ ಇತ್ತೀಚಿನ ದಿನಗಳಲ್ಲಿ ವಿಜಯ್ ವರ್ಲ್ಡ್ ಕಪ್ ಅಲ್ಲಿ ಆರನೇ ಸ್ಥಾನ ಬಂದಿರೋದು ಜ್ಞಾಪಕ ಅಲ್ಲಿ ಒನ್ ಟೈಮು ವರ್ಲ್ಡ್ ಕಪ್ ಚಾಂಪಿಯನ್ ಸಿಕ್ಸ್ ಪ್ಲೇಸ್ ಶ್ರೀಲಂಕಾ ರಣತುಂಗ ಅವ್ರ ಅವತ್ತಿನೇ ಹೇಳ್ಬೇಕಾಗಿತ್ತು ಏನ್ ಗುರು ಇದು ಈನಾಯ ಸೋಲು ಎಲ್ಲಿದೆ ಶ್ರೀಲಂಕಾ ಕ್ರಿಕೆಟ್ ಹಾಳಾಗೋಗಿದೆಯಲ್ಲ ಇದು ಅಂತ ಅವತ್ತು ಸ್ಟೇಟ್ಮೆಂಟ್ ಮಾಡ್ಬೇಕಾಗಿತ್ತು ಅವರು ಇವತ್ತು ನೀನು ಯೋಚನೆ ಮಾಡೋದಲ್ಲ ಯಾತಕ್ಕೆ ಅಂದ್ರೆ ವಿಜಯ್ ಯಾರು ಶ್ರೀಲಂಕಾ ಜೊತೆ ಎಲ್ಲ ಮ್ಯಾಚ್ ಗಳು ಆಡಕ್ಕೆ ರೆಡಿ ಇರ್ತಾರೆ ಅಥವಾ ಶ್ರೀಲಂಕಾ ಆಡದ್ರು ಯಾವ ಸ್ಪಾನ್ಸರ್ ಬರ್ತಾನೆ ನಿಂಗೆ ಇದು ಈ ಈ ಒಂದು ಟೂರ್ನಮೆಂಟ್ ನ ಸ್ಪಾನ್ಸರ್ ಮಾಡ್ತೀವಿ ಟೆಲಿಕಾಸ್ಟ್ ಮಾಡ್ತೀವಿ ಅಂತ ಟೇಕರ್ಸೇ ಇಲ್ಲ ಗುರು ಯಾಕಂದ್ರೆ ವ್ಯೂವರ್ಸೇ ಇಲ್ಲ ಕ್ವಾಲಿಟಿ ಇಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ನಾವು ಸರಿ ಇದು ಕರೆಕ್ಟ್ ಆಗಿ ನೀನು ಒಂಥರ ಹೊಡೆದಿದ್ಯಾ ಕರೆಕ್ಟ್ ಆಗಿ ಎಲ್ಲಿ ಹೊಡಿಬೇಕು ಅಲ್ಲಿ ಹೊಡೆದಿದ್ಯಾ ಪರ ಇಲ್ಲ ಬಟ್ ಇನ್ನೊಂದು ಆ್ಯಂಗಲ್ ಅಲ್ಲಿ ಯೋಚನೆ ಮಾಡೋದು ಜನ ರಣತಂಗ ಯಾಕೆ ಈ ಸ್ಟೇಟ್ಮೆಂಟ್ ಕೊಟ್ರು ಅಂತ ಅದಕ್ಕೆ ಸ್ವಲ್ಪ ಶ್ರೀಲಂಕನ್ ಕ್ರಿಕೆಟ್ ಬೋರ್ಡ್ ಮತ್ತೆ ಅದರದ್ದು ಅಡ್ಮಿನಿಸ್ಟ್ರೇಷನ್ದು ಬ್ಯಾಕ್ ಗ್ರೌಂಡ್ ತಿಳ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ಯಾವಾಗಿದ್ರು ಟಾಗ್ ಆಫ್ ವಾರು ಕರಪ್ಷನ್ ಇಟ್ ಸ್ಪೀಕ್ ನಮ್ಮ ದೇಶದಲ್ಲಿ ಏನೇ ಸಾವಿರ ಮಾತಾಡ್ಬೋದು ಬಟ್ ಅಟ್ ಸ್ಟಿಲ್ ಇಟ್ ಇಸ್ ಗೌಂಡ್ ವೆಲ್ ಅಂತ ಹೇಳ್ತೀನಿ ಅಂದ್ರೆ ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ ಏನೋ ಒಂದ್ ಸ್ವಲ್ಪ ಮರ್ಯಾದೆ ತಕ್ಕಾಗ್ಯ ಹಂತ ತಕ್ಕಂಗೆ ಇದೆ ಸಣ್ಣ ಪುಟ್ಟದಿದ್ದೇ ಇರತ್ತೆ ಬಟ್ ಶ್ರೀಲಂಕಾನ ಹಂಗಲ್ಲ ಆ ಬೋರ್ಡ್ ಇದೆಯಲ್ಲ ಯಾವಾಗ್ಲೂ ಕಿತ್ತಾಟ ಯಾವಾಗ್ಲೂ ಹೊಡೆದಾಟ ಫ್ರಾಡ್ಗಳು ಸಿಕ್ಕಾಪಟ್ಟೆ ಡಿಸ್ಕ್ರಿಪೆನ್ಸೀಸು ಅಂಡ್ ಮನಿ ನೀವು ನೋಡ್ತು ಅಂತಂದ್ರೆ ದುಡ್ಡು ವಿಷಯದಲ್ಲಿ ಮಾತ್ರ ಅಕೌಂಟಿಬಿಲಿಟಿನೇ ಇಲ್ಲ ಈ ತರ ಆಗಿದ್ದಾಗ ಏನಾಗುತ್ತೆ ಒಬ್ರು ಹುದ್ದೆನಲ್ಲಿದ್ದಾಗ ಇನ್ನೊಬ್ರು ಸ್ಟೇಟ್ಮೆಂಟ್ ಕೊಡೋದು ಸಹಜ ಇದು ಈ ಆಂಗಲ್ ಅಲ್ಲಿ ಕೊಟ್ಟಿದಾರಾ ಅದಕ್ಕೆ ಏನ ಹೇಳ್ತಾ ಹೋಸ್ಟ್ ಮಾಡಿದಾರಲ್ಲ ಈ ಇಂಡಿಯಾ ಸೀರೀಸ್ನ ಆ ಟಾರ್ಗೆಟ್ ಮಾಡೋದಕ್ಕೆ ಕೊಟ್ಟಿರ್ದಾರ ಕೊಟ್ಟಿದ್ರು ಕೂಡ ಅದು ಸ್ವಲ್ಪ ಏನಾರ ಯೋಚನೆ ಮಾಡಿ ಮಾತಾಡಬಹುದಾಗಿತ್ತಾರ ನೀನ್ ಹೇಳ್ದೆ ಹೌದು ಪರ್ಫಾರ್ಮ್ ಮಾಡ್ತಿಲ್ಲ ಶ್ರೀಲಂಕನ್ ಕ್ರಿಕೆಟ್ ಅದ್ರನ್ನ ಅಡ್ರೆಸ್ ಮಾಡಿ ಏನೇ ಹೊಡೆದಾಡ್ಬೋದಾಗಿತ್ತು ಟ್ರೂ ಅಪೋಸಿಷನ್ ಆಗಿ ನೀವು ಶ್ರೀಲಂಕನ್ ಕ್ರಿಕೆಟ್ ನ ಕ್ವಾಲಿಟಿ ಇಂಪ್ರೂವ್ ಮಾಡಿ ಸ್ಟ್ಯಾಂಡರ್ಡ್ ಇಂಪ್ರೂವ್ ಮಾಡಿ ಸ್ಟ್ರಕ್ಚರ್ ಇಂಪ್ರೂವ್ ಮಾಡಿ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಬೇಕು ಅಂತ ಹೇಳ್ಬೋದಾಯ್ತು ಅದನ್ನ ಮಾಡಿದ್ರು ಕೂಡ ಆಗಿರಲ್ಲ ಸೊ ಟಾರ್ಗೆಟ್ ಮಾಡಿ ಇದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾ ಇದೀನಿ ಅದು ಹಿಂದೆ ಇರುವಂತ ಬ್ಯಾಕ್ ಗ್ರೌಂಡ್ ಅಲ್ಲಿ ತಿಳ್ಕೊಂಡು ಖಂಡಿತ ನೀನ್ ಹೇಳೋದ್ ಮಾತು ಒಪ್ಕೋತೀನಿ ಶ್ರೀಲಂಕಾ ನೋವೇರ್ ನಿಯರ್ ವರ್ಲ್ಡ್ ಸ್ಟ್ಯಾಂಡರ್ಡ್ ಇವಾಗ ಕೆಳಗಡೆ ಬಿದ್ದೋಗ್ತಾ ಹೋಗ್ತಾ ಇದೆ ಅವ್ರು ವರ್ಲ್ಡ್ ಸ್ಟ್ಯಾಂಡರ್ಡ್ಸ್ ನಲ್ಲಿ ಅವ್ರದ್ದು ಕೆಳಗಡೆ ಬಿದ್ದೋಗ್ತಾ ಹೋಗ್ತಾ ಇದೆ ಯಾವುದು ಏನು ಅಂತ ಪರ್ಫಾರ್ಮ್ ಮಾಡಿಲ್ಲ ದಟ್ಸ್ ಅ ಫೇರ್ ಅಂಡ್ ಆಫ್ ಕಾಲ್ ನೀನ್ ಹೇಳ್ತಾ ಇರೋದು ಬಟ್ ಅಂದ್ರೂ ಅಲ್ಲಿ ಇಂಗ್ಲೆಂಡ್ ಅಲ್ಲಿ ಮಾಡಿರೋ ಪರ್ಫಾಮೆನ್ಸ್ ನೋಡ್ತು ಅಂತಂದ್ರೆ ಅವ್ರಿಗೆ ನಮ್ ಈ ಇಂಡಿಯನ್ ಟೀಮ್ ಗೆ ಕಳ ಖಂಡಿತ ಅನ್ನೋ ಒಂದು ಭರವಸೆ ನಮ್ಮಲ್ಲಿಂದ ಕೊಡ್ಬೋದು ಅವ್ರಿಗೆ ವಿಜಯ್ ತ್ರೀ ಜೀರೋ ಆಮೇಲೆ ಟಿ ಟ್ವೆಂಟಿ ಒನ್ ಮಾತ್ರ ಟ್ವೆಂಟಿ ಓವರ್ಸ್ ಏನು ಬೇಕಾದ್ರೆ ಆಗ್ಬೋದು ಅಂತ ಟೂ ಒನ್ ಅಂತ ಸ್ಕೋರ್ ಲೈನ್ ನಾನು ಪ್ರಿಡಿಕ್ಟ್ ಮಾಡ್ತೀನಿ ವಿಜಯ್ ಓಡಿ ಏ ತ್ರ ತ್ರೀ ಝೀರೋ ಯಾಕಂದರೆ ಆ ಥರ ಕ್ಲಾಸು ಕ್ವಾಲಿಟಿ ಇಲ್ವೇ ಇಲ್ಲ ವಿಜಯ್ ಸುಮ್ಮನೆ ನೀನು ಲಸ್ಟ್ ತ್ರೀ ಫೋರ್ ಇಯರ್ಸ್ ಐ ಪಿ ಎಲ್ ಟೀಮ್ಸ್ ನೋಡ್ಕೊಂಬಾಗ್ರು ನೀನು ಎಷ್ಟು ಜನ ಶ್ರೀಲಂಕನ್ಸು ನಿನಗೆ ಜ್ಞಾಪಕ ಬರ್ತಾರೆ ಹೇಳಪ್ಪ ಅನ್ನ ಒಂದು ಕಾಲದಲ್ಲಿ ಐ ಪಿ ಎಲ್ ಶುರುವಾದಾಗ ವಿಜಯ್ ಜೈಸೂರ್ಯ ಜಯವರ್ಧನೆ ಸಂಘಕಾರ ಮಲಿಂಗ ವಾಜ್ ಮುರಳೀಧರನ್ ಒಂದು ಟೀಮ್ ಎಲ್ಲ ಟೀಮ್ಸ್ ಹೇಳ್ತಾ ಅವರು ಇವತ್ತು ಒಬ್ಬ ಪ್ಲೇಯರು ಇಲ್ಲ ನೀನು ಟ್ವೆಂಟಿ ಟ್ವೆಂಟಿ ಜ್ಞಾಪಕ ಇಲ್ಲ ವಿಜಿ ಒಬ್ಬ ಶ್ರೀಲಂಕಾ ಪ್ಲೇಯರ್ ಇಸರು ಲಾಸ್ಟ್ ಅಲ್ಲಿ ಇದ್ದ ಈ ಸತಿ ಅವರು ಬಿಡಿದಾರೆ ನೀವ್ ಎಷ್ಟೊಂದು ಹೆಸರುಗಳು ಬಿಟ್ಬಿಟ್ಟಿದ್ಯಾ ಯಾಕೆ ಲಿಸ್ಟ್ ಹೇಳ್ಕೊಂಡು ಹೋಗ್ತಾ ಇದ್ರೆ ಅದು ಬಿಡೋದು ಸಹಜನೆ ಸರ್ ನನ್ನ ಹೆಸರು ಹೇಳ ಅಂತಾರೆ ಅಜಾಂತ ಮೆಂಡಿಸು ದಿಲಾರ ಫರ್ನಾಂಡೋ ಅಂದ್ರೆ ನೀನ್ ಫುಲ್ ಇನ್ ಇದು ಶ್ರೀಲಂಕನ್ ಟೀಮೇ ಬೇಕಾಗಿತ್ತು ಐ ಪಿ ಎಲ್ ನಲ್ಲಿ ಆ ಲೆಕ್ಕ ತಗೋ ಅಂದ್ರೆ ಅವ್ರದ ಕ್ವಾಲಿಟಿ ಯಾವ ತರ ಇತ್ತು ಟೂ ತೌಸಂಡ್ ಸೆವೆನ್ ವರ್ಲ್ಡ್ ಕಪ್ ಫೈನಲ್ಸ್ ಬಂದಂತ ಟೀಮದು ಟೂ ತೌಸಂಡ್ ಲೆವೆನ್ ಫೈನಲ್ಸ್ ವರ್ಲ್ಡ್ ಕಪ್ ಫಿಫ್ಟಿ ಓವರ್ ಫಾರ್ಮ್ಯಾಟಲ್ಲಿ ಫೈನಲ್ಸ್ ಬಂದಂತ ಟೀಮ್ ಅದು ಆ ಸ್ಟ್ಯಾಂಡರ್ಡ್ ಈ ಸ್ಟ್ಯಾಂಡರ್ಡ್ ಗು ಅಂತ ವ್ಯತ್ಯಾಸ ಈಗ ನಂಗೆ ಒಂದ್ ಎರಡು ಹೆಸರು ಶ್ರೀಲಂಕನ್ ಇವಾಗ ನಾವು ಮಾಡ್ಬೇಕು ಅಂದ್ರೆ ಹುಡುಕ್ಬೇಕು ಫಸ್ಟ್ ಸರ್ಚ್ ಮಾಡಿ ಅವ್ರು ಯಾರು ಅಂತ ತಿಳ್ಕೊಬೇಕು ಅವ್ರ ಜಾತಕ ತಗೋಬೇಕಾಗತ್ತೆ ಅದನ್ನ ತೆಗಿತಾರ ಹಳೆ ರೆಕಾರ್ಡ್ಸ್ ಗೋರ್ಮೆಂಟ್ ರೆಕಾರ್ಡ್ಸ್ ಆ ತರ ತೆಗಿಬೇಕು ಇವಾಗ ನಿನಗೆ ಅಂತ ಹಂತದಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಮಾಡಿದಾರಲ್ಲ ಬೋಲ್ಡ್ ಸ್ಟೇಟ್ಮೆಂಟೆ ರಣತುಂಗ ಯಾವಾಗ್ಲೂ ಬೋಲ್ಡ್ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾವಾ ಬಟ್ ಅದಕ್ಕೆ ಬ್ಯಾಕಿಂಗ್ ಇರ್ತಾ ಇತ್ತು ಇನ್ಫ್ಯಾಕ್ಟ್ ಮುತಿಯಾಬ್ ಮುರಳಿದಾರೆ ಡಿಫೆಂಡ್ ಮಾಡಿದ್ರು ಆಸ್ಟ್ರೇಲಿಯನ್ ನಲ್ಲಿ ಟೀಮ್ ನ ಬರ್ತೀವಿ ಅಂತ ಹೇಳಿದ್ರು ಕಾಲ್ ಮಾಡಿದಾಗ ನಮ್ ದೇಶ ನೀವೆಲ್ಲಿಂದ ಎಲ್ಲಿಂದ ಬಂದ್ರಿ ನಿಮ್ದು ಬ್ಯಾಕ್ ಗ್ರೌಂಡ್ ಏನೂ ಗೊತ್ತು ಆಸ್ಟ್ರೇಲಿಯನ್ಸ್ ಬ್ಯಾಕ್ ಗ್ರೌಂಡ್ ಎಂತ ನೀವು ಅಂತ ಓಪನ್ ಸ್ಟೇಟ್ಮೆಂಟ್ ಮಾಡುದ್ರು ಅಲ್ಲಿ ಇದ್ಕೊಂಡೇನೆ ಸೊ ಅವ್ರ ಸ್ಟೇಟಸ್ಗೆ ಮಾಡಿರುವ ಸ್ಟೇಟ್ಮೆಂಟ್ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು ಬಟ್ ಈ ಇಂಡಿಯನ್ ಟೀಮ್ ನ ಬಿ ಟೀಮ್ ಅಂತ ಹೇಳಿದ್ರಲ್ಲ ಇದು ಇದು ಒಪ್ತಾ ಇರೋದು ಯಾಕೆಂದ್ರೆ ಮಾಹಿತಿ ಅವ್ರಿಗೂ ಕೂಡ ಗೊತ್ತು ಬಿ ಟೀಮ್ ಅಲ್ಲವೇ ಇಲ್ಲ ಇದು ಮೇನ್ ಟೀಮ್ ಅಂತ ಇದು ನಾರ್ಮಲ್ ಆಗಿದೆ ಹದಿನಾಲ್ಕು ಜನ ಕ್ರಿಕೆಟರ್ಸ್ ಇನ್ಫ್ಯಾಕ್ಟ್ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇರುವಂತ ಪ್ಲೇಯರ್ಸ್ ಇದಾರೆ ನಮ್ಮಲ್ಲಿ ಜಾಗ ಇಲ್ಲ ಅಂಡ್ ಆಡ್ತಾ ಇರೋದು ಟೆಸ್ಟ್ ಟೀಮ್ ಮೇಲೆ ಆಡ್ತಾ ಇಲ್ಲ ಅಂತಂದ್ರೆ ಇದು ಒನ್ ಡೇ ಸಿರೀಸ್ ಟಿ ಟ್ವೆಂಟಿ ಟೆಸ್ಟ್ ಟೀಮ್ ಯಾಕೆ ಬರುತ್ತೆ ನಮ್ಮಲ್ಲಿ ಟೆಸ್ಟ್ ಸ್ಪೆಷಲಿಸ್ಟ್ ಎಲ್ಲ ಇಂಗ್ಲೆಂಡ್ ಅಲ್ಲಿ ಆಡ್ತಾ ಇದಾರೆ ಸೊ ಇವರು ಆ ಟೀಮ್ ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಬಹಳ ತಪ್ಪ ಯಾಕೆಂದ್ರೆ ಇಷ್ಟೊಂದ್ ಜನ ಒನ್ ಡೇ ಸ್ಪೆಸ್ಟಿಸ್ಟ್ಗಳು ಶಿಖರ್ ಧವನ್ ಗಬ್ಬರ್ ಪೃಥ್ವಿ ಶಾ ಶಾರ್ದುಲ್ ಠಾಕೂರ್ ಭುವನೇಶ್ವರ್ ಕುಮಾರ್ ನೀನ್ ಯಾರ ಹೆಸ್ರು ತಗೊಂಡ್ರೆ ಎಲ್ಲಾ ಟಿ ಟ್ವೆಂಟಿ ಸ್ಪೆಸ್ಟಿಸ್ಟ್ ಗಳೇ ಚಾಹಲ್ ಕುಲ್ದೀಪ್ ಯಾದವ್ ಎಲ್ಲಾರು ದಾದ ಒನ್ ಡೇ ನಲ್ಲಿ ಆಡಿರುವಂತ ಅಂತ ಅಟ್ಲೀಸ್ಟ್ ಒಂದ್ ಹಂತ ತನಕ ಆಡಿರುವಂತದ್ದು ಸೊ ಈ ಸ್ಟೇಟ್ಮೆಂಟ್ ಅಲ್ಲಿ ಕಡು ಸತ್ಯ ಏನು ಅಂತಂದ್ರೆ ಇದು ಅವರ ಪರ್ಸನಲ್ ಗ್ರಜ್ ತೀರ್ಸ್ಕೊಳಕ್ ಮಾಡಿರುವಂತ ಸ್ಟೇಟ್ಮೆಂಟ್ ವಿಜಯ್ ಅವ್ರಿಗೆ ರಿಯಾಲಿಟಿ ಗ್ರೌಂಡ್ ರಿಯಾಲಿಟಿ ಗೊತ್ತಿಲ್ಲ ಅನ್ಸುತ್ತೆ ಶ್ರೀಲಂಕಾಗೆ ಯಾರು ಟೂರ್ ಇಷ್ಟ ಇಷ್ಟಪಡ್ತಾರೆ ವಿಜಯ ನೀನು ಯಾಕಂದರೆ ಆ ಥರ ಕ್ವಾಲಿಟಿನೇ ಇಲ್ಲ ನೋಡು ಅವರು ಈಗ ಹರ್ಟ್ ಆಗಿರಬೇಕು ಏನು ಗುರು ನಮಗೆ ಈ ಥರ ಕಳಿಸ್ಬಿಡಿಯಾರಲ್ಲ ಟೀಮ್ ಅಂತ ಈ ಥರ ಯಾಕೆ ಕಳ್ಸಿದ್ದಾರೆ ಅಂದರೆ ಗುರು ಅವರ ಈ ಪ್ರೆಸೆಂಟ್ ಬೋರ್ಡಲ್ಲಿರೋಂಥ ಆಫೀಸ್ ಬೇರರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ವಿಜಯ್ ನೀನು ನೋಡ್ತಾ ಇದ್ರೆ ಅವರು ಹೇಳ್ತಾರೆ ಸರ್ ದಿಸ್ ಈಸ್ ಗೋಯಿಂಗ್ ಟು ಬಿ ದ ನ್ಯೂ ನಾಮ್ ಅಂತಾರೆ ಯಾಕಂದರೆ ಎಲ್ಲ ಕಡೆ ನಾನು ಹದಿನಾಲ್ಕು ಹದಿನಾಲ್ಕು ದಿವಸ ಕ್ವಾರಂಟೈನ್ ಹಾಕ್ಕೊಂಡು ಕೂತಿದ್ರೆ ಎಲ್ಲ ಸೀರೀಸ್ ಕಮಿಟ್ಮೆಂಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ನೀನು ಈ ಎಫ್ ಟಿ ಪಿಲಿ ಬಂದಿತ್ತು ಶ್ರೀಲಂಕಾ ಮೇಲೆ ಆಡಬೇಕು ನಾವು ಅಂತ ಒಂದು ಸೀರೀಸು ಅದು ಇಟ್ ವಿಲ್ ಬಿ ಅ ಗುಡ್ ಪ್ರಿಪರೇಷನ್ ಫಾರ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಂತ ಮಾಡಿರುವಂತ ಹಂತದಲ್ಲಿ ಇಂಡಿಯಾನು ಇದನ್ನ ಒಳ್ಳೆ ಆಪರ್ಚುನಿಟಿ ಅಂತಾನೆ ಯೋಚನೆ ಮಾಡಿ ಅಲ್ಲಿ ಆಡಿಸ್ತಾ ಇರೋದು ಒಂದು ಇದು ಇಂಡಿಯಾ ಪಾಯಿಂಟ್ ಆಫ್ ವ್ಯೂ ಆದ್ರೆ ಎರಡನೇದು ವಿಜಿ ಶ್ರೀಲಂಕಾಗೆ ಯಾಕೆ ಬೇಕು ಇಂಡಿಯನ್ ಟೀಮ್ ಅಂದ್ರೆ ವಿಜಿ ಮ್ಯಾಕ್ಸಿಮಮ್ ಮಾರ್ಕೆಟಿಂಗ್ ರೇಟ್ಸ್ ಅವ್ರಿಗೆ ಇಂಡಿಯಾ ಬಂದಾಗಲೇ ಬರೋದು ಶ್ರೀಲಂಕನ್ ಕ್ರಿಕೆಟ್ ನಿಂಗೆ ಗೊತ್ತು ದುಡ್ಡು ಬೇಕು ಪಾಪ ಅವ್ರು ಅಷ್ಟೊಂದು ಕಷ್ಟ ಪಡ್ತಾ ಇದಾರೆ ಕ್ರಿಕೆಟ್ ಆಡ್ತಾ ಇರೋ ನೇಷನ್ಗಳೇ ಬಹಳ ಕಮ್ಮಿ ಹಾಗಾಗಿ ಎಲ್ಲ ಈ ಶ್ರೀಲಂಕಾ ವೆಸ್ಟ್ ಇಂಡೀಸ್ ಅವರೆಲ್ಲ ಸರ್ವೈವ್ ಆದ್ರೆ ಮಾತ್ರ ಕ್ರಿಕೆಟ್ ಥ್ರೈವ್ ಆಗಕ್ಕಾಗೋದು ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಒಂದು ಮೂರ್ ನಾಲ್ಕು ಟೀಮ್ ಆಡ್ತಾರೆ ಅಂದ್ರೆ ಅದೇನು ಅದ್ಭುತ ಆಗಲ್ಲ ಜಾಸ್ತಿ ಅಟ್ಲೀಸ್ಟ್ ಆ ಒಂದು ಇತಿಹಾಸ ಇರೋ ಅಂತ ಟೀಮ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಂಪಿಟೇಟಿವ್ ಆಗಿದ್ರೆ ಮಾತ್ರ ಚೆನ್ನಾಗಿರತ್ತೆ ಜನಿ ಬರೀ ಶ್ರೀಲಂಕಾ ಒಂದೇ ಅಲ್ಲ ಜನಿ ಈವನ್ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಸೌತ್ ಆಫ್ರಿಕಾ ಎಲ್ಲ ಇಂಡಿಯಾ ಮೇಲೆ ಡಿಪೆಂಡ್ ಆಗಿರೋದು ದುಡ್ಡುಗೋಸ್ಕರ ರೆವಿನ್ಯೂ ಬೇಕು ಸರ್ವೆ ಆಗ್ಬೇಕು ನೆಕ್ಸ್ಟ್ ಲೆವೆಲ್ ಯಾಕೆಂದ್ರೆ ಈಗ ರಿಕ್ವೈರ್ಮೆಂಟ್ ಇರೋದು ಕ್ರಿಕೆಟ್ ಇನ್ಫ್ರಾಸ್ಟ್ರಕ್ಚರ್ ಲೈಟ್ಸ್ ಹಾಕ್ತೀನಿ ಟರ್ಫ್ ಟರ್ಫ್ಗಳನ್ನ ನೀನು ಡ್ರೈನ್ ಮಾಡ್ತೀನಿ ಸಿಸ್ಟಮ್ ಗಳು ಇದೆಲ್ಲ ನೋಡ್ತಂದ್ರೆ ಸಿಕ್ಕಾಪಟ್ಟೆ ನಿಮಗೆ ಎಕ್ಸ್ಪೆನ್ಸಸ್ ಅಂತಿದೆ ಈ ಒಂದು ದೋಷದಲ್ಲಿ ನೀನು ನಡೆಸ್ಬೇಕು ಅಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಬೇಕು ಪ್ಲೇಸ್ನ ನೀವು ಮೇಂಟೈನ್ ಮಾಡಬೇಕು ಅವ್ರ ಫೀಸ್ಗಳು ಆಗಿರ್ಬೋದು ಎಲ್ಲದಕ್ಕೂ ಇಂಡಿಯಾ ಬೇಕೀಗ ಸೊ ಇಂಡಿಯಾನ ಕರ್ಸ್ತಾರೆ ಅಂತಂದ್ರೆ ಫೇರನ್ ಆಫ್ ಇಂಡಿಯಾ ಒಪ್ಕೊಂಡಿದಾರಲ್ಲ ಬೋರ್ಡ್ ಅಂಡ್ ಇನ್ನೊಂದು ಅರ್ಥನೂ ಇದೆ ಅದರಲ್ಲಿ ಶ್ರೀಲಂಕಾ ಹೇಳ್ತಾರೋ ಬೋರ್ಡ್ ಹೇಳ್ತಾರೋ ಅಂತ ಮಾತಲ್ಲಿ ನಾಳೆ ಇದೆ ನಾರ್ಮ್ ಆಗ್ಬೋದು ಆಗಿಲ್ಲ ಈಗ ಟಿ ಟ್ವೆಂಟಿ ನಾಳೆ ಟೆಸ್ಟ್ ಮ್ಯಾಚ್ ಕ್ರಿಕೆಟ್ಗೆ ಈ ಒಂದು ಟೀಮು ಇನ್ನೊಂದು ಟೀಮು ಟಿ ಟ್ವೆಂಟಿ ಆಡ್ಕೊಂಡು ಇನ್ನೊಂದ್ ಟೀಮು ಓಡಿಯಾ ಆಡ್ಕೊಂಡಿದ್ದಾರೆ ಅಂದ್ರೆ ನನಗೆ ಅದ್ರಲ್ಲೂ ಆಶ್ಚರ್ಯ ಆಗೋದಿಲ್ಲ ಸ್ಪೆಷಲೈಸೇಷನ್ ಬಂದ್ರೂ ಬರ್ಬೋದು ನೋ ನಾವು ನೋಬಿಡಿ ನೋಸ್ ಯಾಕೆಂದ್ರೆ ಅರ್ಲಿಯರ್ ಡೇಸ್ ತಗೊಳಪ್ಪ ನೀವು ಟೊರಾಂಟಲ್ ಒಂದು ಟೀಮ್ ಆಡ್ತಾ ಇತ್ತು ಈ ಕಡೆ ಕಾಮನ್ವೆಲ್ತ್ ಅಲ್ಲಿ ಮಲೇಷಿಯಾಲ್ ಆಡ್ತಾ ಇತ್ತು ಸೊ ಎರಡು ಟೀಮ್ ಮಾಡಿದ್ರು ಅಜಯ್ ಜಡೇಜಾ ಕ್ಯಾಪ್ಟನ್ ಆದ್ರು ಒಂದ್ ಕಡೆ ಅವಾಗ ಅದೇ ನೀನ್ ಬಿ ಟೀಮ್ ಅಂತ ಕರೆದ್ರ ಇಲ್ಲ ಎ ಟೀಮ್ ಅಂತ ಕರೆದ್ರ ಇಲ್ಲ ಮೇನ್ ಟೀಮ್ ನೀನ್ ಅಲ್ಲಿ ಆಡಿದ್ದು ಟೀಮ್ ಗೋ ಜರ್ಸಿಗ್ ಯಾರು ಬಂತು ಅವ್ರೆಲ್ಲಾರು ಕೂಡ ಡೆಬ್ಯೂ ಮಾಡಿದ್ದಾರೆ ಅಂತಾನೆ ಹೇಳ್ತಾ ಇದ್ದಿದ್ದು ಸೊ ನಾಳೆ ನಮ್ಗ ಆಶ್ಚರ್ಯ ಆಗ್ಬಾರ್ದು ಈಗ ಬೇರೆ ದೇಶಗಳು ಸ್ಪ್ಲಿಟ್ ಕ್ಯಾಪ್ಟನ್ಸಿ ಮಾಡಿ ಟೆಸ್ಟ್ ಮ್ಯಾಚ್ಗೊಂದು ಟಿ ಟ್ವೆಂಟಿಗೊಂದು ಓಡಿಗೊಂದು ಅಂತ ಏನಾದ್ರು ಸ್ಪ್ಲಿಟ್ ಕ್ಯಾಪ್ಟನ್ಸಿ ಮಾಡಿ ಅಂದ್ರೆ ಓ ಅಂತ ಫಾರ್ವರ್ಡ್ ಥಿಂಕಿಂಗ್ ಗುರು ಅಂತಾರೆ ಇಲ್ಲಿ ನಿಶಿನ್ ಟೀಮ್ ಬೇರೆ ಬೇರೆ ಮಾಡಿದೆ ಇದೆಂತ ರೆಟ್ರಾಸ್ಪೆಕ್ಟಿವ್ ರೆಟ್ರಾಗ್ರೆಡ್ ಗುರು ಇದು ಹಿಂದಿಂದ ಹೋಗ್ತಿದ್ದಾರೆ ಅಂತ ಹೇಳ್ತಾರೆ ಇದು ಯಾವ ಲಾಜಿಕ್ ಅಂತ ಗೊತ್ತಿಲ್ಲ ಗುರು ವಿಜಯ್ ಇಂಗ್ಲೆಂಡ್ ಕ್ಲಿಯರ್ ಆಗಿ ಮಾಡಿದಾರಲ್ಲ ವಿಜಯ್ ಇಲ್ಲಿ ಇಂಡಿಯಾ ಟೆಸ್ಟ್ ಸೀರೀಸ್ ಆಡ್ತಾ ಇರುವಾಗ ಅವರು ಟಿ ಟ್ವೆಂಟಿಗೆಲ್ಲ ಹೆಂಗೆ ರೆಡಿ ಆಗಿದ್ರು ಅವರು ಅವ್ರದ್ದು ಟೋಟಲಿ ಡಿಫ್ರೆಂಟ್ ಟೀಮ್ ಇದೆ ಟಿ ಟ್ವೆಂಟಿಗೆ ಹಾಗಾಗಿ ಅದನ್ನ ನೀನು ಬಿ ಗ್ರೇಡ್ ಟೀಮ್ ಮಾಡ್ತಾ ಇದಾರೆ ನಮ್ಮ ವಿರುದ್ಧ ಅಂತ ಅಪೋನೆಂಟ್ ಅವ್ರು ಹೇಳಕ್ ಆಗತ್ತಾ ಅದಾಗಲ್ಲ ಸೊ ಹಾಗಾಗಿ ರಣತುಂಗ ಅವ್ರ ಸ್ಟೇಟ್ಮೆಂಟ್ ಇದೆಯಲ್ಲ ವಿಜಯ್ ಇಟ್ ಇಸ್ ನಾಟ್ ಇನ್ ದ ರೈಟ್ ಸ್ಪಿರಿಟ್ ಅಥವಾ ಈ ಒಂದು ತಕ್ಕಂಗಿಲ್ಲ ಅದು ಆಗಿದೆ ಅಂತ ಹೇಳ್ತಾ ಅಷ್ಟೇ ಬೇರೆ ಏನಿಲ್ಲ ಜಸ್ಟ್ ಬಿಫೋರ್ ದೋರ್ನಮೆಂಟ್ ಸ್ಟೇಟ್ಮೆಂಟ್ ಮಾಡಿದಾರಲ್ಲ ಸ್ವಲ್ಪ ಹೊಡ್ತಾ ಬೀಳತ್ತ ಬೋರ್ಡ್ಗೆ ವ್ಯೂವರ್ಶಿಪ್ ಹೊಡ್ತಾ ಬೀಳತ್ತ ನಾಳೆ ಜನ ರಣತುಂಗ ಮಾತನ್ನ ನಂಬ್ಕೊಂಡು ಯಾವ್ದು ಬಿ ಟೀಮ್ ನೋಡೋದ್ ಆಗ್ಬೋದು ಅಂತ ಭಯ ಬಂದಿದ್ಯಾ ಅದಕ್ಕೆ ಶ್ರೀಲಂಕನ್ ಬೋರ್ಡ್ ಕರೆಕ್ಟ್ ಆಗಿ ಮಾಡಿದ್ರು ಜಾನಿ ಇಮಿಡಿಯೇಟ್ ಒಂದ್ ಸ್ಟೇಟ್ಮೆಂಟ್ ಕೊಟ್ರು ಮೀಡಿಯಾನೆ ನೋಡಿದೀನಿ ಹೆಸರು ಹೇಳಲಿಲ್ಲ ಯಾರು ಹೇಳಿದಾರೆ ಅಂತ ರಿಪೋರ್ಟ್ಸ್ ಇದೆ ಈ ತರ ಇದು ಬಿ ಟೀಮು ಸೆಕೆಂಡ್ ಸ್ಟ್ರಿಂಗು ಯಾವ್ ಸ್ಟ್ರಿಂಗ್ ಗೊತ್ತಿಲ್ಲ ಅಂತಲ್ಲೇ ಹೇಳಿದ್ರೆ ಅದೆಲ್ಲ ಸುಳ್ಳು ಈ ಇಂಡಿಯನ್ ಟೀಮ್ ಒಳ್ಳೆ ಹೇಳಲೇಬೇಕಾಗಿತ್ತು ಬೇಕಾಗಿತ್ತು ಹೌದು ನೀನು ಶ್ರೀಲಂಕನ್ ಬೋರ್ಡ್ ಪಾಯಿಂಟ್ ಯೋಚನೆ ಮಾಡ್ತಂದ್ರೆ ಹೌದು ಅಂಡ್ ಅದ್ರಲ್ಲಿ ಸತ್ಯನೂ ಇದೆ ಹೌದು ಅವ್ರು ಹೇಳಿದ್ರು ಕರೆಕ್ಟ್ ಆಗಿ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ ಸೊ ನೀವು ಹಿಟ್ ಅಂಡ್ ರನ್ ಮಾಡೋದು ಈಸಿ ಡ್ಯಾಮೇಜ್ ಮಾಡೋದು ಈಸಿ ಶಾಡೋ ಬಾಕ್ಸಿಂಗ್ ನಡೀತಾ ಇರುತ್ತೆ ಮಿಕ್ಕಿದವ್ರು ಡಿಫೆಂಡ್ ಮಾಡ್ತಾನೆ ಇರ್ಬೇಕು ಅಣ್ಣ ತಂಗ ಮಾಡಿರೋದು ಅದೇ ಅಲ್ಲ ಕಲ್ಲಾಕ್ಬಿಟ್ಟು ಹೋಗ್ಬಿಟ್ರಿ ಇವ್ರ ಪಾಪ ಡಿಫೆಂಡ್ ಮಾಡ್ತಾ ಕೂತ್ಕೊಂಡಿ ಯಾರಿದ್ ಆದ್ರೆ ಉತ್ತರ ಯಾವಾಗ ಬರುತ್ತೆ ಗೊತ್ತಾ ಜಾನಿ ಸೀರೀಸ್ ಎಂಡ್ ಆದಾಗ ನಿಜ ವಿಜಯ್ ಶ್ರೀಲಂಕಾಗೂ ಇನ್ ಫ್ಯಾಕ್ಟ್ ಅವ್ರು ಲಕ್ಕಿ ಅಂತ ಹೇಳ್ತೀನಿ ಕ್ವಾಲಿಟಿ ಟೀಮ್ ನ ಆಡ್ತಾ ಇದಾರೆ ಅವ್ರಿಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇದಕ್ಕಿಂತ ಬೆಟರ್ ಪ್ರಿಪರೇಷನ್ ಇಲ್ಲ ರಣತುಂಗ ಇದನ್ ದೃಷ್ಟಿಲಿ ನೋಡ್ಲಿಲ್ಲ ಅಂತ ನನಗೆ ಗೊತ್ತಾ ಇದು ದುರಾದೃಷ್ಟಿ ಅಂತ ಹೇಳ್ತೀನಿ ಇನ್ಫ್ಯಾಕ್ಟ್ ಹೌದು ಒಂದು ಬೇಸರ ಆಗೋದು ಜಸ್ಟ್ ಫಾರ್ ದ ಸೇಕ್ ಅಪ್ ಸ್ಟೇಟ್ಮೆಂಟ್ ಕೊಡೋದಿದೆಯಲ್ಲ ಅದು ಸ್ವಲ್ಪ ಕಷ್ಟನೇ ಆನೆಸ್ಟ್ ಒಪಿನಿಯನ್ ಹೇಳ್ತಾ ಇರೋದನ್ನು ಸುಮ್ನೆ ಮಾಡ್ಬೇಕು ಅಂತ ಒಂದ್ ಸ್ಟೇಟ್ಮೆಂಟ್ ಮಾಡ್ಬಿಟ್ರೆ ಇದಾಗ ಅದು ಹೊಡ್ತಾ ಅಂತ ಗೊತ್ತು ಅಂಡ್ ನಿಮ್ಮ ಬೋರ್ಡ್ ಅಗೇನ್ಸ್ಟ್ ನಿಮ್ ದೇಶದ ಅಗೇನ್ಸ್ಟೇ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು ಎಷ್ಟೇ ರೈವಲ್ರಿ ಇರಲಿ ಒಳಗಡೆ ಸಾರ್ಟ್ ಮಾಡ್ಕೊಳಕ್ಕಾಗತ್ತ ಆ ಇನ್ನು ಟೈಮ್ ಬಂದಿಲ್ಲ ಅಂತ ಕಾಣತ್ತೆ ಇಡೀ ಜಗತ್ತಲ್ಲೇ ಬಂದಿಲ್ಲ ರೈವಲ್ರಿ ಇತ್ತಾ ಒಂದು ಓಪನ್ ಸ್ಟೇಟ್ಮೆಂಟ್ ಕೊಟ್ಬಿಡು ಸಾಕು ಯಾರು ಹೆಂಗಾರ ಓಡಿಸ್ಕೊಂಡು ನಿಮ್ ದೇಶ ನಡ ಇಡ್ತೀರಾ ಇಡ್ರಿ ನಿಮ್ ಪ್ಲೇಯರ್ಸ್ ನಡ ಇಡ್ತೀರಾ ಇಡ್ರಿ ಅಂತ ಆಗಿದೆ ಇವಾಗ ಇದಾಗಿರ್ದಂಗೆ ಬಟ್ ಈ ಇಂಡಿಯನ್ ಟೀಮ್ ಹದಿನಾಲ್ಕು ಜನ ಅಂತ ರಿಯಲಿ ಕೇಪಬಲ್ ಅಂತ ಅನ್ನಿಸ್ತಾ ಇದೆ ಯಾಕೆಂದ್ರೆ ನೋಡು ಸ್ಕಿಲ್ ವೈಸು ಮತ್ತೆ ಇಪ್ಪತ್ ಜನದಲ್ಲಿ ಆಡಿಲ್ದಾರೋ ಆರ್ ಜನ ಏನ್ ಹೆಸರು ಹೇಳ್ತೀವಿ ಆ ಡೆಬ್ಯೂಟೆಂಟ್ಸ್ ಬಗ್ಗೆನು ಸಕ್ಕತ್ ಎಕ್ಸೈಟ್ಮೆಂಟ್ ಇದೆ ಇಂಡಿಯನ್ ಕ್ರೌಡ್ ಅಲ್ಲಿ ಇಂಡಿಯನ್ ಗೆ ಇವ್ರು ಹೆಂಗ್ ಆಡ್ತಾರಪ್ಪ ಅಂತ ನೋಡ್ತಾ ಇದ್ರೆ ದೇವದತ್ ಪಡಿಕಲ್ಲು ನಿಮ್ಗೆ ಚೇತನ್ ಸಕಾರಿಯ ಎಂತ ಹೆಸರುಗಳಿದಿವ್ರಲ್ಲ ಆಡಿ ಪ್ರೂವ್ ಮಾಡಿರೋರು ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ಇದು ಬಿಗ್ ಆಪರ್ಚುನಿಟಿ ಅಂಡ್ ಐಸಿಂಗ್ ಒಂದ್ ಕೇಕ್ ಅಂತ ಮಾತಾಡೋದೇನಂತಂದ್ರೆ ರಾಹುಲ್ ಡ್ರಾಯವ್ ನ ಕೋಚ್ ಕೇಳಿತಾರೆ ರಾಹುಲ್ ಡ್ರೈವ್ ಬೀಸ್ ಥೀಮ್ ಕೋಚ ಹಂಗ್ ಹೇಳಕ್ ಹೋದ್ರೆ ಇಲ್ಲ ತಾನೆ ಅಲ್ಲ ಆಗೋದಿಲ್ಲ ಅದಕ್ಕೆ ಹೇಳ್ತಾ ಇರ್ತಾ ರಾಹುಲ್ ಡ್ರೈವ್ ಇಲ್ಲಾದ್ರೆ ತಗೋತಾನೆ ಇರ್ಲಿಲ್ಲ ಯಾರೋ ಕಳ್ಸಿರೋನೋರ ಜಾಮ್ ಓಪನ್ ನಿಮ್ಗೂ ಎಕ್ಸ್ಪೀರಿಯನ್ಸ್ ಆಗತ್ತೆ ಅಂತ ಇದು ಈ ಮೇನ್ ಟೀಮ್ ಒಂದ್ ಅನಿವಾರ್ಯ ಇತ್ತು ಇಲ್ಲಿ ಸೇ ಅಂದ್ರೆ ಈಗ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಪಾತ್ ಎಲ್ಲಿದೆ ಅಂತ ರಾಹುಲ್ ಡ್ರೈವ್ ಗೆ ನಾ ಟೀಮ್ ಕೋಚ್ ಮಾಡ್ತೀಯಾ ಹಾ ಒಂದ್ ಮೆಟ್ಲ್ ಹಚ್ಚಿದಾರೆ ವಿಜಯ್ ಇನ್ ಮುಂದೆ ಹೆಂಗಿದ್ರು ರವಿಶಾಸ್ತ್ರಿ ಅವರ ಒಂದು ಟೆನ್ ಯೂರ್ ಅಥವಾ ಕಾಂಟ್ರಾಕ್ಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಗ್ತಾ ಇದ್ದಂಗೆ ಮುಗಿಯುತ್ತೆ ಸೊ ಶಾಸ್ತ್ರಿ ಅವರು ಹೇಳ್ತಾರೆ ನನ್ಗೊಂದು ಬ್ರೇಕ್ ಕೊಡಿ ಅಂತ ಬ್ರೇಕ್ ಕೊಡಿ ಅಂದಾಗ ಯಾರು ಅವ್ರ ಜಾಗದಲ್ಲಿ ಬರ್ಬೇಕು ಅಂದ್ರೆ ನೆಕ್ಸ್ಟ್ ಕ್ಯಾಂಡಿಡೇಟ್ ರೆಡಿ ಅಂತ ಇಲ್ಲಿ ಶಾಸ್ತ್ರಿ ರೆಡಿ ಇರ್ತಾರೆ ಕಾಮೆಂಟ್ರಿ ಬಾಕ್ಸ್ ಮೈಕ್ ತಗೊಳದಕ್ಕೆ ರಾಹುಲ್ ರೇ ಸ ನಂಗೇನೋ ಡೌಟ್ ಅಪ್ಪ ಇಷ್ಟ್ ಬೇಗ ಇಲ್ಲ ಗೊತ್ತಿಲ್ಲ ನಂಗೆ ತಗೊಂಡ್ರೆ ನನಗೆ ಆಶ್ಚರ್ಯ ಆಗ್ಬೋದು ರಾಹುಲ್ ಸಿ ಡೈರೆಕ್ಟ್ ಇರ್ತೀನಿ ಇಂಡಿಯನ್ ಟೀಮ್ ಡೆವಲಪ್ ಮಾಡ್ತೀನಿ ಅಂತ ಹೇಳಿದ್ರು ಅಂತ ಅನ್ಸುತ್ತೆ ನಂಗೆ ಸ್ವಲ್ಪ ಟೈಮ್ ತಗೋತಾರ ಅಥವಾ ಎಲ್ಲ ಇವರು ಡೆವಲಪ್ ಮಾಡಿರೋ ಪ್ಲೇಯರ್ಸ್ ಎಲ್ಲ ಬರೋ ತನಕ ಇನ್ನೊಂದ್ ಎರಡ್ ಮೂರು ವರ್ಷ ಕಾಲಾದ್ಮೇಲೆ ರಾಹುಲ್ ಕೋಚ್ ಮಾಡಿರೋ ಟೀಮೇ ಬರುತ್ತೆ ಮೇನ್ ಟೀಮು ಅಂದಾಗ ಒಂದು ಆಪರ್ಚುನಿಟಿ ಇದೆಯಾ ಅಂತ ಅನ್ಕೊಂತ ನಾನು ಇಲ್ಲ ವಿಜಯ್ ಏನ್ ಅನ್ಸುತ್ತೆ ಗೊತ್ತಾ ಈಗ ತ್ರೀ ಫೋರ್ ಇಯರ್ಸ್ ಇಂದ ರಾಹುಲ್ ಇದಾರೆ ಎನ್ ಸಿ ಎಲ್ಲಿ ಒಂದ್ ಹಂತಕ್ಕೆ ಎ ಮಾಡಾಯ್ತು ಎನ್ ಸಿ ಎಲ್ಲಿ ಯಾವ ತರ ನಡೆಯುತ್ತೆ ಅಂತ ಪ್ಲಸ್ ಅವರಿಗೆ ಬ್ರೇಕ್ ಬೇಕಾಗಿತ್ತು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾಯ್ತು ಅದೆಲ್ಲ ಮಾಡಾಗಿದೆ ಸೊ ಇವಾಗ ನೆಕ್ಸ್ಟ್ ಅಧ್ಯಾಯ ಓಪನ್ ಆಗ್ತಾ ಇದೆ ನನ್ನ ಪ್ರಕಾರ ಹೊಸ ಬುಕ್ಕಿನ ಕವರ್ ಪೇಜು ಶ್ರೀಲಂಕಾದಿಂದ ಶುರುವಾಗ್ತಾ ಇದೆ ನೋಡಪ್ಪ ಹೌದು ಸಮಿತ್ ಗೆ ಕವರ್ ಡ್ರೈವ್ ಹೇಳ್ಕೊಟ್ಬಿಟ್ಟು ಅಲ್ಲಿ ಹೋಗಿರೋದು ಈಗ ಸೊ ಖಾ ಇದು ಬಿ ಟೀಮ್ ಅಲ್ಲ ಸೆಕೆಂಡ್ ಸ್ಟ್ರಿಂಗ್ ಅಲ್ಲ ಇಂಟ್ರೆಸ್ಟಿಂಗ್ ಆಗಿರೋಂತ ಒಂದು ಟೂರ್ನಮೆಂಟ್ ಅಂತ ಖಂಡಿತ ಆಗತ್ತೆ ಬಟ್ ನಾನು ಒಂದ್ ಮಾತ್ರ ಹೇಳಕ್ ಇಷ್ಟೆಲ್ಲ ಮಾತಾಡಿದ್ರು ಕೂಡ ರಣತುಂಗ ಕೊಟ್ಟಿರೋ ಸ್ಟೇಟ್ಮೆಂಟ್ ಅವ್ರ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಕರೆಕ್ಟ್ ಆಗಿರ್ಬೋದು ಬಟ್ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ ಅಂತ ಇನಿ ಇಂಟರ್ನ್ಯಾಷನಲ್ ಸ್ಟೇಟಸ್ ಇರುವಂತಹ ಈ ಮರ್ಯಾದೆ ಮರ್ಯಾದೆ ಇರುವಂತಹ ಪ್ಲೇಯರ್ಸ್ಗಳು ಇವ್ರೆಲ್ಲಾರು ಸಖತ್ ರೆಸ್ಪೆಕ್ಟ್ ಇದೆ ಥ್ರೂಟ್ ದ ವರ್ಲ್ಡ್ ಸೊ ಸ್ವಲ್ಪ ಸ್ಟೇಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಂತ ಅನಿಸುತ್ತೆ ಬಟ್ ಅವ್ರ್ ಕೊಟ್ಟಾಯ್ತು ಅದಕ್ಕೆ ರಿಯಾಕ್ಷನ್ ನಡೆದಾಯ್ತು ಇನ್ನು ಉತ್ತರ ಕೊಡ್ಬೇಕಾಗಿರೋದು ಯಾರು ನಮ್ ಇಂಡಿಯನ್ ಟೀಮ್ ಸಿಂಪಲ್ ಹಾಂ ಆರಾಮಾಗಿ ಕೊಡ್ತಾರೆ ಬಿಜಿ ನನಗೆ ಯಾವುದೇ ಥರ ಡೌಟ್ ಇಲ್ಲ ಯಾಕಂದರೆ ಇಂಗ್ಲೆಂಡ್ ಸಿರೀಸ್ ನಾನು ನೋಡ್ತಾ ಏನಲ್ಲ ಶ್ರೀಲಂಕಾ ಪರ್ಫಾರ್ಮೆನ್ಸು ಯಾವ ಮ್ಯಾಚಿನೂ ಹತ್ತಿರ ಬಂದೇ ಇಲ್ಲ ಬಿಜಿ ಆ ಕ್ವಾಲಿಟಿನೇ ಕಾಣಿಸ್ತಾ ಇಲ್ಲ ನನಗೆ ಎಲ್ಲ ಮಾತಾಡ್ಬೋದು ಇದು ಇಂಗ್ಲೆಂಡ್ ಕಂಡೀಷನ್ಸು ಕಷ್ಟ ಆಗತ್ತೆ ಅಂತ ಬಟ್ ಅಲ್ಲ ಸರ್ ಐಗೆ ಒಳ್ಳೊಳ್ಳೆ ಪಿಚ್ ಕೊಡ್ತಾರೆ ಒಳ್ಳೆ ಕಂಡೀಷನ್ ಇರುತ್ತೆ ನೀವು ಟೆಸ್ಟುನ ಇದನ್ನು ಕಂಪೇರ್ ಮಾಡಿಬಿಡಿ ಇಂಗ್ಲೆಂಡ್ ಒನ್ ಆಫ್ ದ ಬೆಸ್ಟ್ ಪ್ಲೇಸರ್ಸ್ ಐ ಆಡೋದಕ್ಕೆ ಯಾವುದು ತೊಂದರೆ ಇಲ್ಲ ಅಲ್ಲಪ್ಪ ಅಲ್ಲಿ ಇಂಗ್ಲೆಂಡ್ ಕಂಪ್ಲೇಂಟ್ ಮಾಡಿದ್ರು ನಿಮ್ ಬಿ ಟೀಮ್ ಮೇಲೆ ಆಡ್ತಿದ್ರು ಯಾಕೆ ಮೂರ್ ಜನ ಆಲ್ರೆಡಿ ಮನೆ ಕಳ್ಸಿಬಿಟ್ಟಿದ್ದೀರಾ ನೀವು ಇದು ನಿಮ್ ಬಿ ಟೀಮ್ ಅಂತ ಅವ್ರು ಹೇಳ್ತಾರೆ ನಮ್ಮ ತಿರದೇ ಇದೊಂದೇ ಟೀಮ್ ರೀ ಸ್ವಾಮಿ ಅಂತ ಕಷ್ಟ ಆದ್ರೂ ಆಗ್ಬೋದು ಬಟ್ ನಿನ್ ಪ್ರೊಡಿಕ್ಷನ್ ಏನ್ ಬೇಡಪ್ಪ ಹೋಗ್ಲಿ ಹೇಳದಲ್ಲ ವಿಜಯ್ ಓಡಿ ಐ ತ್ರೀ ಜೀರೋ ಇಂಡಿಯಾ ಟೂ ಒನ್ ಟಿ ಟ್ವೆಂಟಿ ಇಂಡಿಯಾ ಕಾದ್ ನೋಡೋಣ ಹಂಗಂದ್ರೆ ಏನೇ ಬಹಳ ಚೆನ್ನಾಗಿರುತ್ತೆ ಅಂತ ಗೊತ್ತು ಪ್ಯಾರಲ್ ಆಗಿ ಎರಡು ಸೀರೀಸ್ ನಡೀತಾ ಇರುತ್ತೆ ಫಸ್ಟ್ ಟೈಮ್ ಹಿಸ್ಟ್ರಿನಲ್ಲಿ ನನಗೆ ಗೊತ್ತಿರೋಂಗೆ ಒಂದು ಒನ್ ಡೇ ಸೀರೀಸು ಟಿ ಟ್ವೆಂಟಿ ಸೀರೀಸು ಇನ್ನೊಂದು ಟೆಸ್ಟ್ ಮ್ಯಾಚ್ ಸೀರೀಸು ಪ್ಯಾರಲ್ ಒಟ್ಟಿಗೆ ಇಂಡಿಯನ್ ಟೀಮ್ ಆಡ್ತಾ ಇರುವಂತದ್ದು ಮೇ ಬಿ ಎರಡು ಸಲ ಆಡಿರಬಹುದು ಒನ್ ಡೇ ಟೂರ್ನಮೆಂಟ್ಗಳು ಬಟ್ ಟೆಸ್ಟ್ ಮತ್ತೆ ಓಡಿ ಐ ಟಿ ಟ್ವೆಂಟಿ ಫಸ್ಟ್ ಟೈಮ್ ಆಗ್ತಾ ಇರೋದು ಇದು ಮುಂದಿನ ದಿನಗಳಲ್ಲಿ ಈ ತರ ನೋಡೋದಕ್ಕೆ ಸಿಗತ್ತಾ ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆ ಇದೆ ಅದಕ್ಕೆ ಉತ್ತರ ಖಂಡಿತ ಸಿಗತ್ತೆ ಪ್ರಾಬ್ಲಿ ಅದೇ ರೂಟಲ್ಲಿ ನಾವು ಜಾಗ ಸಾರ್ಕೊಂಡು ಹೋಗ್ತಾ ಇದೀವಿ ಅನ್ನೋ ಒಂದು ಸೂಚನೆಗಳು ಕೂಡ ಕಾಣಿಸ್ತಾ ಇದೆ ಥ್ಯಾಂಕ್ ಯು ವೆರಿ ಮಚ್ ಜಾಯಿನ್ ಜಾಯ್ನ್ ಆಗಿದ್ದಕ್ಕೆ ನಮ್ಮ ವೀಕೆಂಡ್ ಶೋ ನಲ್ಲಿ ಇದು ಶ್ರೀಲಂಕಾ ಸೀರೀಸ್ ನಲ್ಲಿ ಮಾಡಿದಂತ ಸ್ಟೇಟ್ಮೆಂಟ್ ಅಣ್ಣ ಅವ್ರ ಬಗ್ಗೆ ನೋಡಿದಿರೋ ಒಂದು ಮಾಧ್ಯಕ ಬಟ್ ಇದ್ರಲ್ಲಿ ಏನು ಅಂತದೇನು ಹೊಸ ವಿಷಯ ಎಲ್ಲಾದ್ರೂ ಕೂಡ ಶ್ರೀಲಂಕನ್ ಕ್ರಿಕೆಟ್ ಬ್ಯಾಕ್ ಗ್ರೌಂಡ್ ನಿಂತ್ಕೊಂಡು ಮಾತಾಡ್ತಾ ಇರೋದಿಲ್ಲ ಸೊ ಯಾವಾಗ ಸುಧಾರ್ಸ್ಕೊತಾರೆ ಬೋರ್ಡ್ ಅವಾಗ ಒಳ್ಳೆ ಟೀಮ್ ಕೂಡ ಬರುತ್ತೆ ಒಳ್ಳೆ ಸ್ಟ್ರಕ್ಚರ್ ಕೂಡ ಬರುತ್ತೆ ಇಂಡಿಯಾ ಇಂದ ಒಂದು ಪಾಠ ಕಲೀಲಿ ಅಂತ ಹೇಳ್ತೀವಿ ನಾವು ಇಲ್ಲಿ ಥ್ಯಾಂಕ್ ಯು ವೆರಿ ಮಚ್ ಜೈ ಹಿಂದ್ ಜಯ ಕಣಕಮತೆ